ನೆನ್ನೆ ಸಂಧಾನ ಸಕ್ಸಸ್ ಆಯ್ತಾ ಸರ್? ಯಾವ ಸಂಧಾನ? ಸಂಜೆ ಮೀಟಿಂಗ್ ಇದೆ, ಯಡಿಯೂರಪ್ಪನವರು ಎಲ್ಲ ಸೇರ್ತಾ ಇದ್ದೇವೆ, ಚರ್ಚೆ ಮಾಡ್ತೀವಿ. ಅಲ್ಲ ಯತ್ನಾಳ್ ಹೇಳ್ತಾರೆ ಸರ್, ಸರ್ ಯತ್ನಾಳ್ ಹೇಳ್ತಾರೆ, ಯತ್ನಾಳ್ ಇವತ್ತು ಹೇಳಿದ್ದಾರೆ ಜೆ ಡಿ ಎಸ್ಗೆ ನಾವು ಮರ್ಜನ್ ಮಾನ್ ಕೊಟ್ಟಿದ್ದೀವಿ, ಚನ್ನಪಟ್ಟಣ ಟಿಕೆಟ್ನ ತ್ಯಾಗ ಮಾಡಬೇಕು ಅಂತ ಹೇಳ್ತಾರೆ. ಯಾರು ಮರುಜನ್ಮ ಕೊಟ್ಟವರೇ ಅದೆಲ್ಲ ಬೀದಿಲಿ ಚರ್ಚೆ ಮಾಡೋಕ್ಕಾಗಲ್ಲ. ಕೇಂದ್ರದ ನಾಯಕರುಗಳಿಗೆ ಯಾರ್ಯಾರು ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಯಾವ ರೀತಿ ಜೆ ಡಿ ಎಸ್ ಪಕ್ಷದ್ದೋ ಬಿ ಜೆ ಪಿ ಪಕ್ಷದೋ ಕಾಂಟ್ರಿಬ್ಯೂಷನ್ನು ಯಾವ ರೀತಿ ಶಕ್ತಿ ತುಂಬಿಸಿದ್ದಾರೆ ಅನ್ನೋದು ಇಲ್ಲಿ ನಾವು ಚರ್ಚೆ ಮಾಡಿದ್ರೆ ಉಪಯೋಗ ಬರಲ್ಲ. ದೆಹಲಿಯ ನಾಯಕರಿಗೆ ಸಂಪೂರ್ಣ ಮಾಹಿತಿ ಇದೆ. ನಾನು ಅದನ್ನು ಬೀದಿಲಿ ಚರ್ಚೆ ಮಾಡಲ್ಲ, ಅದರ ಅವಶ್ಯಕತೆ ಇದೆಯಾ? ಅಲ್ಲ, ಚನ್ನಪಟ್ಟಣ ಟಿಕೆಟ್ ವಿಚಾರವಾಗಿ ಬಿ ಜೆ ಪಿ ನಾಯಕರೇ ಸಾಕಷ್ಟು ಮಾತನಾಡ್ತಿದ್ದಾರೆ ಅಂತ ಸರ್. ನೋಡಿ, ನಾನು ಈ ಕ್ಷಣದವರೆಗೆ ಎಲ್ಲೂ ಸಹ ಜನತಾದಳ ಬಿ ಜೆ ಪಿ ಅಂತಕ್ಕಂಥ ಒಂದು ಬೇರ್ಪಟ್ಟು ಮಾತಾಡಿಲ್ಲ. ಎನ್ ಡಿ ಎ ಅಭ್ಯರ್ಥಿ ಅನ್ನೋದನ್ನು ಈ ಕ್ಷಣದವರೆಗೆ ಮಾತನಾಡಿದ್ದೇನೆ. ಹಲವಾರು ಸ್ಯಾಕ್ರಿಫೈಸ್ಗಳ ಬಗ್ಗೆ ಚರ್ಚೆ ಮಾಡ್ತಕ್ಕಂಥವ್ರು ಅವ್ರ ಆತ್ಮಕ್ಕೆ ಪ್ರಶ್ನೆ ಹಾಕೋಬೇಕು. ನಾನು ಈ ಒಂದು ಮೈತ್ರಿ ಏನಿದೆ, ಯಾವುದೇ ಕಾರಣಕ್ಕೂ ಎಲ್ಲೂ ಯಾವುದೇ ರೀತಿಯ ಮೈತ್ರಿಗೆ ಅಡ್ಡಿ ಆಗಬಾರದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ಯಾವ ರೀತಿ ಇದೆ ನೋಡ್ತಾ ಇದ್ದೆ ನಾನು. ಇನ್ನೊಂದು ಆಡಳಿತ ನಡೀತಾ ಇದೆಯಾ, ಸರ್ಕಾರ ಇದೆಯಾ? ಇಲ್ಲಿ ಹಲವಾರು ಪ್ರದೇಶದಲ್ಲಿ ಈಗ ಕಳೆದೊಂದು ವಾರದಿಂದ ಮಳೆ ಕೇಳೋನ್ ದಿಕ್ಕಿಲ್ಲ. ಬಾಗಲಕೋಟೆಯಲ್ಲಿ ಏನಾಗಿದೆ, ಬಿಜಾಪುರದಲ್ಲಿ ಏನಾಗಿದೆ, ಹಾವೇರಿಯಲ್ಲಿ ಏನಾಗಿದೆ, ಚಿತ್ರದುರ್ಗ ಏನಾಗಿದೆ, ಈರುಳ್ಳಿ ದ್ರಾಕ್ಷಿ ಬೆಳೆ ಬೆಳೀತಕ್ಕಂಥವ್ರು, ದಾಳಿಂಬೆ ಬೆಳೆ, ಕಲಬುರಗಿನಲ್ಲಿ ಜೋಳ ಬೆಳೀತಕ್ಕಂಥ ಪರಿಸ್ಥಿತಿ, ಯಾರಾದರೂ ಇದ್ರ ಬಗ್ಗೆ ಒಂದು ಕಿಂಚಿತ್ತು ಇದ್ರ ಬಗ್ಗೆ ಯೋಚನೆ ಮಾಡಿದ್ದಾರಾ? ಇನ್ನು ಬೆಂಗಳೂರು ನಗರ ನೀರಿನ ಒಂದು ಇದು ಜಲಾವೃತ ಆಗಿರತಕ್ಕಂಥ ಪರಿಸ್ಥಿತಿಗಳು ಏನಾಗಿದೆ, ಯಾರಾದರೂ ಸ್ಪಾಟ್ಗೆ ಹೋಗಿದ್ದಾರಾ? ಏನಾದರೂ ಅದ್ರ ಬಗ್ಗೆ ಚಿಂತನೆ ಇದೆಯಾ? ಸರ್, ಸಂಜೆ ಫೈನಲ್ ಆಗುತ್ತಾ ಸರ್? ಮಾಡ ಎಲ್ಲ ಸುಗಮವಾಗಿ ಮಾಡಬೇಕು ಅನ್ನೋದಿದೆ. ಯಾರು ಯಾರ ಮೇಲೂ ದಬ್ಬಾಳಿಕೆ ಮಾಡೋಕ್ಕಾಗಲ್ಲ. ಪ್ರೀತಿ ವಿಶ್ವಾಸಗಳಿರಬೇಕು, ಪ್ರೀತಿ ವಿಶ್ವಾಸಗಳಿಂದ ನಡೆಸಬೇಕು ಇವೆಲ್ಲ. ಒಂದು ವಿಶ್ವಾಸದ ಕೊರತೆ ಇವತ್ತು ಧಕ್ಕೆ ಆಗಬಾರದು ವಿಶ್ವಾಸಕ್ಕೆ. ಅದನ್ನು ಮೊದಲು ಎರಡೂ ಪಕ್ಷದಲ್ಲಿರ್ತಕ್ಕಂಥ ನಾಯಕರುಗಳು ಮನವರಿಕೆ ಮಾಡ್ಕೋಬೇಕು. ನನ್ನ ಅಭಿಪ್ರಾಯದಲ್ಲಿ ಒಂದು ಸೈಡ್ ಇರಬಾರ್ದು, ಎರಡೂ ಕಡೆಯಿಂದಲೂ ಇರಬೇಕಲ್ವ ಪರಸ್ಪರ ಸ್ಪಂದನೆ ಅಂತಕ್ಕಂಥದ್ದು ಚರ್ಚೆ ಮಾಡೋಣ. ಶಿವಕುಮಾರ್ ಸರ್, ಶಿವಕುಮಾರ್ ಅವ್ರ ಮನೆ ಮುಂದೆ ಕಲ್ಯಾಣ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡಿದ್ದಾರೆ ಸರ್. 18,000 ಪೋಸ್ಟ್ಗಳು ಖಾಲಿದಾವೆ, ಈ ಕರೆದಿರುವಂಥದ್ದು ಬರೀ 78 ಅನ್ನೋಂಥದ್ದು ವಿಚಾರವಾಗಿ ಕಾರ್ಯ ಕೂಡ ಮುತ್ತಿಗೆ ಹಾಕಿದ್ದಾರೆ ಸರ್. ಈ ಸರ್ಕಾರದಲ್ಲಿ ಕಳೆದ 15-16 ತಿಂಗಳು ಏನಾಗಿದೆ, ಯಾವ ದಿಕ್ಕಿ ಹೇಳಿದ್ದು ಇಲ್ಲಿ ಸರ್ಕಾರ ಇದೆಯಾ ಅಂತೇಳಿ. 15,000 ಹುದ್ದೆಗಳು ಖಾಲಿ ಇದೆ ಅಂತ ನೀವು ಹೇಳ್ತಾ ಇದ್ದೀರಿ, 70 ಹುದ್ದೆಗಳನ್ನು ತುಂಬಿಸ್ಲಿಕ್ಕೆ ಹೊರಟಿದ್ದಾರೆ. ಪಾಪ ನಮ್ಮ ಮುಖ್ಯಮಂತ್ರಿಗಳು ಸರ್ಕಾರ ಕಲ್ಯಾಣ ಕರ್ನಾಟಕದ ಬಗ್ಗೆ ಏನು ದೊಡ್ಡ ದೊಡ್ಡ ಭಾಷಣ ಮಾಡಿದ್ರು, ಅಲ್ಲೆಲ್ಲ ಹೋಗಿ ಭಾಷಣ ಮಾಡಬೇರೆ ಬಂದಿದ್ದಾರೆ. ಕಲ್ಯಾಣ ಕರ್ನಾಟಕವನ್ನು ಯಾವ ರೀತಿ ಇವರು ಗಣನೆಗೆ ತೆಗೆದುಕೊಂಡಿದ್ದಾರೆ, ಯಾವ ರೀತಿ ಆ ಭಾಗದ ನಿರುದ್ಯೋಗದ ಸಮಸ್ಯೆಗಳಿಗೆ ಪರಿಹಾರ ತರ್ತಕ್ಕಂಥ ನಿಟ್ಟಿನಲ್ಲಿ ಇವ್ರ ಕಮಿಟ್ಮೆಂಟ್ ಏನಿದೆ ಇವತ್ತು ಇಲ್ಲಿ ಕಾಣ್ತಾ ಇದೆ. ಎಲ್ಲ ಬೇಡ, ಎಷ್ಟೆಲ್ಲ ನೋಡಿ, ಈಗ ತನಿಖೆ ಪ್ರಾರಂಭ ಆಗಿದೆ, ಕೋರ್ಟ್ ಆದೇಶಗಳಾಗಿದೆ, ಅಂತಿಮವಾಗಿ ಏನೇನು ಆಗ್ತದೆ ನೋಡೋಣ ಡೆವಲಪ್ಮೆಂಟ್.